ಆಕ್ಷನ್ ಸೀಸನ್ ಹತ್ತು ಆಕ್ಷನ್ ಸ್ಟಾರ್ಟ್ ಆಗೋದಂತಾನೆ ಹೇಳ್ಬೋದು. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾರಿಗೆ ಟಾರ್ಗೆಟ್ ಮಾಡುತ್ತೆ? ಫಜಲ್ ಹತ್ರ ಅಲ್ಲ, ಫಜಲ್ ಹತ್ರ ಮೊಹಮ್ಮದ್ ರಜಾ ಶಾದುಲಿಗ ಇಲ್ಲ ಪವನ್ ಸೆಹ್ರಾವತ್ ಅವರಿಗೆ ಟಾರ್ಗೆಟ್ ಮಾಡುತ್ತ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ. ಬನ್ನಿ, ನಮ್ಮ ನಿಮ್ಮ ನೆಚ್ಚಿನ ತಂಡ ಬೆಂಗಳೂರು ಬುಲ್ಸ್ ತಂಡ ದ ಕೋಚ್ ಅವ್ರದ್ದು ಸ್ಟ್ರಾಟಜಿ ಏನಾಗಿದೆ, ರಣವೀರ್ ಸಿಂಗ್ ಸೆಹ್ರಾವತ್ ಅವ್ರು ಏನ್ ಮಾಡ್ತಾರೆ, ಪವನ್ ತರೋಷ್ಟು ನಮ್ಮ ಹತ್ರ ಬಜೆಟ್ ಇದೆಯಾ, ಪರ್ಸ್ ಬ್ಯಾಲೆನ್ಸ್ ಎಷ್ಟು ನಾನು ಬೆಂಗಳೂರು ಬುಲ್ಸೋದು, ಎಲ್ಲ ವಿಷಯನ ಈ ವಿಡಿಯೋ ಕೇಳುವ ಪ್ರಯತ್ನ ಪಡೋಣ. ಹಾಗಾಗಿ ಈ ವಿಡಿಯೋ ಪುನಃ ತನಕ ಮಿಸ್ ಮಾಡಿದೆ ನೋಡಿ. ಓದ್ ಸೀಸನಲ್ಲಿ 9 ರಿಲೀಸ್ ಮಾಡಿದ್ರು ಪವನ್ ಸೆಹ್ರಾವತ್ ಅವ್ರನ್ನ, ಅವ್ರನ್ನ ತಮಿಳ್ ತಲವಾಸರು 2.26 lakh ತಗೊಂಡಿದ್ರು ತಗೊಂಡಿದ್ರು ಅಂತ ಹೇಳ್ಬೋದು. ಅವಾಗ ನಮ್ಮ ನಿಮ್ಮ ಕೋಚ್ಗೆ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಹತ್ತಿದ್ರು ಅಂತ ಹೇಳ್ಬೋದು. ಏನಕ್ಕಂದ್ರೆ ಅವ್ರು ಒಳ್ಳೆ ಶಿಷ್ಯ ಆಗಿ ಪವನ್ ಸೆಹ್ರಾವತ್ ಅವರು ಗುರ್ಸ್ಕೊಂಡಿದ್ರು. ಈಗ ಸೀಸನ್ 10 ಬಂದಿದೆ, ಪವನ್ ಸೆಹ್ರಾವತ್ ಅವರಿಗೆ ಮತ್ತೆ ಆಕ್ಷನ್ಪುರಲ್ಲಿ ಬಿಟ್ಟಿದ್ದಾರೆ. ಈಗೇನಾದ್ರು ನಾವು ಪವನ್ ಸೆಹ್ರಾವತ್ ಅವ್ರನ್ನ ಕರ್ಕೋಬಹುದಾ, ಈಗ ನಾವೇನಾದ್ರು ಪರ್ಚೇಸ್ ಮಾಡ್ಬೋದಾ ಅಂತ ನಿಮ್ಗೆಲ್ಲರಿಗೂ ಒಂದು ಎಲ್ಲೋ ಒಂದು ಇರುತ್ತೆ. ಇಲ್ಲಾಂದ್ರೆ ಶಾರ್ದೂಲ್ ಅವರು ಕೂಡ ರಿಲೀಸ್ ಆಗಿದ್ದಾರೆ, ರಣವೀರ್ ಸಿಂಗ್ ಸೆಹ್ರಾವತ್ ಅವ್ರು ಏನಾದರೂ ಪವನಿಗೆ ಬಿಟ್ಟು ಶಾರ್ದೂಲ್ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರಾ ನೋಡೋದು ರೋಚಕ ಆಗಿದೆ. ಆಕ್ಷನ್ ಪೂಲ್ ಬರತ್ತಂಗ ಕಾಯ್ದು ನೋಡ್ಬೇಕಾಗುತ್ತೆ. ಪವನ್ ಅವ್ರಿಗೆ ನಾವು ತಗೋಬರೋಕ್ ಚಾನ್ಸಸ್ ಇದೆಯಾ ಇಲ್ವಾ ಅಂತ ನೋಡೋಣ. ಬನ್ನಿ, ಬೆಂಗಳೂರು ಬುಲ್ಸ್ ತಂಡಕ್ಕೆ ಶಾದ್ಲೂನ ಇಲ್ಲ ಪವನ ಇಲ್ಲಾರೆ ಈ ಮೂರು ಪ್ಲೇಯರ್ಸು. ಮಹೇಂದರ್ ಸಿಂಗು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ರಿಲೀಸ್ ಮಾಡಿದೆ. ಮಹೇಂದರ್ ಸಿಂಗ್ ಅವ್ರಿಗೆ FBM ಮುಖಾಂತರ ವಾಪಸ್ ಕರ್ಕೋಬಹುದಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ಪವನ್ ಸೆಹ್ರಾವತ್ ಅವ್ರಿಗೆ ತರಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಏನಕ್ಕಂದ್ರೆ ಬೆಂಗಳೂರು ಬುಲ್ಸ್ ಹತ್ರ ಇರೋದು 2.56 lakh ಈಗ ಪ್ರೆಸೆಂಟ್ ಇರೋದು, ರಿಟೆನ್ಷನ್ ಎಲ್ಲ ಸೇರಿಸಿ ಹೇಳ್ತಿದ್ದೀವಿ. ಹಾಗಾಗಿ ನಮ್ಮ ಬೆಂಗಳೂರು ಬುಲ್ಸ್ ಹತ್ರ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಹೇಳ್ಬೋದು. ಶಾರ್ದೂಲ್ ಅವ್ರಿಗೆ ಅವ್ರಿಗೇನಾದ್ರು ಟಾರ್ಗೆಟ್ ಮಾಡ್ಬೋದು. ಪವನ್ ಅವ್ರಿಗೆ 1.50 crore ಏನಾದ್ರು ಹೋದ್ರೆ ಅವರು ನಾವು ತಗೊಳ್ಬೋದು. 2.0 ಏನಾದ್ರು ದಟ್ಟರೆ ತಾಳಕ್ಕಾಗಲ್ಲ ಅಂತ ಹೇಳ್ಬೋದು. ಏನಕ್ಕಂದ್ರೆ ನಿಮಗೆಲ್ಲ ಗೊತ್ತಿದೆ ಲೋವೆಸ್ಟ್ ಪರ್ಸ್ ಬ್ಯಾಲೆನ್ಸ್ ಹೊಂದಿರುತ್ತೆ ಬೆಂಗಳೂರು ಬುಲ್ಸ್. ಏನಕ್ಕಂದ್ರೆ ಭರತ್ ಹುಡ್ಡ ಅಮನ್ ಸೌರವ್ ನಂದಲ್ ಎಲ್ಲರಿಗೂ ರಿಟೆನ್ಷನ್ ಮಾಡ್ಕೊಂಡಿದ್ದು ಕಾರಣ ಪವನ್ ಸೆಹ್ರಾವತ್ ಅವ್ರಿಗೆ ನಮ್ಮ ಬುಲ್ಸ್ ತಂಡಕ್ಕೆ ಕರ್ಕೊಳಕ್ಕಾಗಲ್ಲ. ಶಾದ್ಲು ಅವ್ರ ಮೇಲೆ ಟಾರ್ಗೆಟ್ ಮಾಡ್ಬೋದು ಅಂತ ಹೇಳ್ಬೋದು. ಮುಂದಿನ ಸ್ಟ್ರಾಟಜಿ ಏನಾಗುತ್ತೆ ನಮ್ಮ ಕೋಚ್ನ ಬುಲ್ಸ್ ತಂಡದ ಕೋಚ್ನ ಏನಾಗಿರ್ತಾನೆ, ಪವನ್ ಬೇಡ ಶಾರ್ಲೋ ಅವ್ರಿಗೆ ಏನಾದ್ರು ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಏನಾದ್ರು ಮಧ್ಯದಲ್ಲಿ ಮಣಿಂದರ್ ಸಿಂಗು ಕೂಡ ಟಾರ್ಗೆಟ್ ಮಾಡ್ಬೋದು ಅಂತ ನಮ್ಗೇನೋ ಅನಿಸ್ತುತ್ತೆ. ಏನಕ್ಕೆ ಅವರು ಕೂಡ ಆಕ್ಷನ್ ಪೂರಲ್ಲಿದ್ದಾರೆ. ಇಲ್ಲಾರು ಸಿದ್ಧಾರ್ಥ್ ದೇಸಾಯಿ ಬಂದರೆ ಸೂಟ್ ಆಗ್ತಾರ ನಮ್ಮ ಬುಲ್ಸ್ ತಂಡಕ್ಕೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು. ಸಿದ್ಧಾರ್ಥ್ ದೇಸಾಯಿ ಅವ್ರು ಬಂದರೆ ಹೇಗಿರುತ್ತೆ ನಮ್ಮ ಬುಲ್ಸ್ ತಂಡ? ಸದ್ಯಕ್ಕೆ ಪವನ್ ಅವರು ನಮ್ಮ ತಂಡಕ್ಕೆ ಬರೋದು ಕನಸು ಕನಸಾಗಿರುತ್ತೆ ಅಂತಲೇ ಹೇಳ್ಬೋದು. ಏನಕ್ಕಂದ್ರೆ ಅವ್ರು ತುಂಬ ಹೈ ಕ್ವಾಲಿಟಿ ಪ್ಲೇಯರು, ತುಂಬ ಬಜೆಟಿಗೆ ಅವರು ಆಕ್ಷನಲ್ ಪೂರಲ್ಲಿ ಕರೀತಾರೆ. ಮುಂದೆ ನೋಡಿದ್ರೆ ಸೀಸನ್ 10 2 ಡಿಸೆಂಬರ್ ಸ್ಟಾರ್ಟ್ ಆಗುತ್ತೆ, ಆಕ್ಷನ್ ಮಾತ್ರ 8 ಮತ್ತು 9 ಸೆಪ್ಟೆಂಬರ್ಗೆ ನಡೆಯುತ್ತೆ. ಅವಾಗ ಏನಾಗುತ್ತೆ ಅಂತ ನೋಡೋಣ. ನಮ್ಮ ಹೈ ಫ್ಲೇಯರ್ ಪವನ್ ಸೆಹ್ರಾವತ್ ಸೀಸನ್ 10 ಬುಲ್ಸ್ ಕಡೆ ಬರಲ್ಲ ಅಂತ ಹೇಳ್ಬೋದು. ಶಾರ್ದೂಲ್ ಮೇಲೆ ಕಣ್ಣಾಕಿದ್ದಾರೆ ಅಂತ ಹೇಳ್ಬೋದು ಬುಲ್ಸ್ ತಂಡ. ನಿಮಗೆ ಯಾವ ಪ್ಲೇಯರ್ಸ್ ಇಷ್ಟ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.